ಎಸ್, ದೋಸ್ತಿ ಪಾಲಿದ ಪ್ಲಾನ್ ಹೀಗಿದ್ರೆ ಇನ್ನು ಮುಖ್ಯಮಂತ್ರಿ ವಿರುದ್ಧ ಪಕ್ಷೇತರರು ವಿಶ್ವಾಸ ಸಮರಕ್ಕೆ ಮುನ್ನುಗ್ತಾ ಇದ್ದಾರೆ. ಕುಮಾರಸ್ವಾಮಿ ಇಂದೇ ಬಹುಮತ ಸಾಬೀತು ಮಾಡಲಿ, ಇದು ಪಕ್ಷೇತರರ ಸಮರ. ಕುಮಾರಸ್ವಾಮಿ ಇವತ್ತೇ ಬಹುಮತ ಸಾಬೀತು ಮಾಡಲಿ, ಸಂಜೆ 5 ಗಂಟೆಯೊಳಗೆ ಸಿಎಂ ವಿಶ್ವಾಸ ಮತವನ್ನ ಯಾಚಿಸಬೇಕು. ಕುಮಾರಸ್ವಾಮಿ ನಿರ್ದೇಶನ ನೀಡುವಂತೆ ಸುಪ್ರೀಂ ಮೊರೆ ಹೋಗ್ತಾ ಇರುವಂತದ್ದು ಪಕ್ಷೇತರರು. ಪಕ್ಷೇತರ ಶಾಸಕ ನಾಗೇಶ್, ಆರ್ ಶಂಕರ್ ರಿಂದ ರಿಟ್ ಅರ್ಜಿ, ತುರ್ತು ವಿಚಾರಣೆಗೆ ಶಾಸಕರ ಪರ ವಕೀಲರಿಂದ ಮನವಿ ಸಲ್ಲಿಕೆಯಾಗುವ ಸಾಧ್ಯತೆ. ಒಂದು ಕಡೆ ವಿಪಕ್ಷ ಬಿಜೆಪಿ ಪಟ್ಟಿಡ್ತಾ ಇದೆ, ಮತ್ತೊಂದು ಕಡೆ ಅತೃಪ್ತರು ಕೂಡ ಕುಮಾರಸ್ವಾಮಿಗೆ ನಿರ್ದೇಶನ ಕೊಡಬೇಕು, ಸುಪ್ರೀಂ ಇವತ್ತು ಸಂಜೆಯೊಳಗೆ ಬಹುಮತ ಸಾಬೀತು ಮಾಡುವಂತೆ ನಿರ್ದೇಶನ ಕೊಡಬೇಕು ಅಂತ ಪಕ್ಷೇತರ ಶಾಸಕ ನಾಗೇಶ್, ಆರ್ ಶಂಕರ್ ರಿಟ್ ಅರ್ಜಿ ಸಲ್ಲಿಸುವಂತಹ, ತುರ್ತು ವಿಚಾರಣೆಗೆ ಶಾಸಕರ ಪರ ವಕೀಲರಿಂದ ಮನವಿ ಸಲ್ಲಿಕೆಯಾಗುವಂತಹ ಸಾಧ್ಯತೆ ಇದೆ. ಕುಮಾರಸ್ವಾಮಿಗೆ ನಿರ್ದೇಶನ ನೀಡುವಂತೆ ಸುಪ್ರೀಂ ಮೊರೆ ಹೋಗೋದಕ್ಕೆ ಪಕ್ಷೇತರ ಶಾಸಕರು ಮುಂದಾಗಿದ್ದಾರೆ. ಪಕ್ಷೇತರ ಶಾಸಕ ನಾಗೇಶ್, ಆರ್ ಶಂಕರ್ ರಿಂದ ರಿಟ್ ಅರ್ಜಿ, ತುರ್ತು ವಿಚಾರಣೆಗೆ ಶಾಸಕರ ಪರ ವಕೀಲರಿಂದ ಮನವಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ವಿಶ್ವಾಸಮತ ಯಾಚನೆಯಾಗದಂತೆ ತಡೆಯೋದಕ್ಕೆ ಮೈತ್ರಿ ಪಾಳಿಯ ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಾ ಇದೆ, ವಿಳಂಬ ನೀತಿಯನ್ನು ಅನುಸರಿಸ್ತಾ ಇದೆ. ಹೀಗಾಗಿ ಈಗ ಪಕ್ಷೇತರ ಶಾಸಕರು ನಾಗೇಶ್ ಹಾಗೂ ಆರ್ ಶಂಕರ್ ರಿಟ್ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ, ತುರ್ತು ವಿಚಾರಣೆಗೆ ಶಾಸಕರ ಪರ ವಕೀಲರಿಂದ ಮನವಿ ಸಾಧ್ಯತೆ. ಕುಮಾರಸ್ವಾಮಿಗೆ ಸುಪ್ರೀಂ ನಿರ್ದೇಶನವನ್ನ ನೀಡಬೇಕು ಅಂತ, ಕುಮಾರಸ್ವಾಮಿಗೆ ನಿರ್ದೇಶನ ನೀಡುವಂತೆ ಸುಪ್ರೀಂ ಮೊರೆ ಹೋಗಲಿಕ್ಕೆ, ತುರ್ತು ವಿಚಾರಣೆಗೆ ಶಾಸಕರ ಪರ ವಕೀಲರಿಂದ ಮನವಿ ಸಾಧ್ಯತೆ. ಪಕ್ಷೇತರ ಶಾಸಕರು ರಿಟ್ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ. ಕುಮಾರಸ್ವಾಮಿ ಇಂದೇ ಬಹುಮತ ಸಾಬೀತು ಮಾಡಲಿ, ಸಂಜೆ 5 ಗಂಟೆಯೊಳಗೆ ಸಿಎಂ ವಿಶ್ವಾಸ ಮತವನ್ನ ಯಾಚಿಸಬೇಕು ಅನ್ನುವಂಥದ್ದು ಪಕ್ಷೇತರ ಶಾಸಕರ ಆಗ್ರಹ. ಎಸ್, ಹಾಗಿದ್ರೆ ಪಕ್ಷೇತರ ಶಾಸಕರ ಮನವಿ ಏನು ನೋಡೋಣ ಬನ್ನಿ.
ಎಲ್ಲಾ ಬೆಳವಣಿಗೆಯ ಕುರಿತು ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಅವಿನಾಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವಿನಾಶ್, ಕ್ಲೈಮ್ಯಾಕ್ಸ್ ಡೇ ಅಂತಲೇ ಕರಿತಾ ಬಂದಿರುವಂಥದ್ದು, ಆದರೆ ಅದು ಯಾವಾಗ ಅನ್ನುವಂಥ ಪ್ರಶ್ನೆಯನ್ನು ಇಡೀ ರಾಜ್ಯ ಕೇಳ್ತಾ ಇದೆ. ಆದರೆ ಇವತ್ತಿನ ದಿನ ಬಹಳ ಮಹತ್ವ ಆಗುತ್ತೆ. ಒಂದು ಕಡೆ ವಿಶ್ವಾಸಮತ ಯಾಚನೆಯಾಗಬೇಕಾಗಿದೆ, ಅದನ್ನು ವಿಳಂಬ ಮಾಡಲಿಕ್ಕೆ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು ಸರ್ಕಾರ. ಮತ್ತೊಂದು ಕಡೆ ಪಕ್ಷೇತರರು ಈಗ ಸುಪ್ರೀಂ ಮೊರೆ ಹೋಗುವಂತಹ ಸಾಧ್ಯತೆ. ಈ ಎಲ್ಲ ಬೆಳವಣಿಗೆ ಯಾವ ರೀತಿಯಲ್ಲಿ ಯಾರಿಗೆ ಲಾಭ ಆಗ್ಬಹುದು, ಯಾರಿಗೆ ಸಂಕಷ್ಟವನ್ನು ತಂದೊಡಬಹುದು ಅಂತ? ಪ್ರತಿಮಾ, ಹಳ್ಳಿಗಳ ಕಡೆ ನಾಳೆ ಬಾ ಅಂತ ಬರೆದಿರ್ತಾರೆ. ಆ ಪರಿಸ್ಥಿತಿಯಾಗಿದೆ ಇವತ್ತು ನಮ್ಮ ರಾಜ್ಯದ ವಿಶ್ವಾಸ ಮತ ಯಾಚನೆ ಪ್ರಕ್ರಿಯೆ. ಪ್ರತಿ ಸಲ ಇವತ್ತು ಕ್ಲೈಮ್ಯಾಕ್ಸ್ ಅಂತಂದ್ರೆ ನಾಳೆ ಬಾ ಅಂತೇಳಿ ಬೋರ್ಡ್ ಇಟ್ಕೊಂಡು ನಿಂತಿರ್ತಾರೆ ಪಕ್ಷಗಳು. ಅಂತ ಪರಿಸ್ಥಿತಿ, ಈ ಪರಿಸ್ಥಿತಿ ಒಳಗಡೆ ರಾಜ್ಯಪಾಲರು ತಮ್ಮ ನೆರವಿಗೆ ಬರ್ಬೋದು ಅಂತೇಳಿ ಅತೃಪ್ತ ಶಾಸಕರು ಹೋದ್ರು. ಜೊತೆಗೆ ಪ್ರತಿಪಕ್ಷವಾದಂತ ಬಿಜೆಪಿ ಕೂಡ ರಾಜ್ಯಪಾಲರ ಮೊರೆ ಹೋಯಿತು. ಆದ್ರೆ ರಾಜ್ಯಪಾಲರ ಆದೇಶವೂ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಸರ್ಕಾರ ನಡ್ಕೊಂಡ ಹಿನ್ನೆಲೆಯಲ್ಲಿ ಇದೀಗ ಪಕ್ಷೇತರರು ಅಖಾಡಕ್ಕಿಳಿದಿದ್ದಾರೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ದೋಸ್ತಿ ಸರ್ಕಾರದ ಸಾಂವಿಧಾನಿಕ ಉಲ್ಲಂಘನೆಗಳನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದು ಸುಪ್ರೀಂ ಕೋರ್ಟ್ ಸೂಚನೆ ಕೊಡಿಸುವಂತ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಸುಪ್ರೀಂ ಕೋರ್ಟ್ನ ಈಗಾಗಲೇ ಎರಡು ಆದೇಶಗಳನ್ನ ನಮ್ಮ ರಾಜ್ಯದ ಈ ಬಿಕ್ಕಟ್ಟಿಗೆ ಸಂಬಂಧಪಟ್ಟಂತೆ ನೀಡಿತ್ತು. ಆ ಆದೇಶಗಳ ಸರಿಯಾದ ಪಾಲನೆ ಆಗಿಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತರೋದು, ಜೊತೆಗೆ ರಾಜ್ಯಪಾಲರ ನಿರ್ದೇಶನಗಳನ್ನು ಯಾವ ರೀತಿ ಉಲ್ಲಂಘಿಸಿದೆ ಈ ಸರ್ಕಾರ ಅನ್ನೋದನ್ನು ಗಮನಕ್ಕೆ ತಂದು ಸುಪ್ರೀಂ ಕೋರ್ಟ್ ಮೂಲಕ ಆದೇಶ ಕೊಡಿಸೋಣ ಅನ್ನುವಂತ ಆಸೆ ಮತ್ತು ನಿರೀಕ್ಷೆಯಿಂದ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. ಇವತ್ತೇ ಸುಪ್ರೀಂ ಕೋರ್ಟ್ ಈ ವಿಷಯವನ್ನ ವಿಚಾರಣೆಗೆ ಕೈಗೆತ್ತಿಕೊಳ್ಬೇಕು ಅಂತೇಳಿ ಕೂಡ ಅವರ ವಕೀಲರು ಮನವಿ ಮಾಡಲಿದ್ದಾರೆ. ಈ ಮನವಿಯನ್ನ ಪುರಸ್ಕರಿಸಿ ಸುಪ್ರೀಂ ಕೋರ್ಟ್ ಇವತ್ತೇ ವಿಚಾರಣೆಗೆ ಎತ್ತಿಕೊಂಡಲ್ಲಿ ಸುಮಾರು 5 ವಾದ ಮಾಡಬೇಕಾಗತ್ತೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಸರ್ಕಾರನೂ ಪಾರ್ಟಿ, ಸ್ಪೀಕರ್ ಕೂಡ ಪಾರ್ಟಿ, ಜೊತೆಗೆ ಈಗ ಎರಡು ಪಕ್ಷದ ಶಾಸಕಾಂಗ ನಾಯಕರು ಕೂಡ ಪಾರ್ಟಿಯಾಗಿ ಈಗ ಆಲ್ರೆಡಿ ಸೇರ್ಕೊಂಡಿದ್ದಾರೆ. ಜೊತೆಗೆ ಇದೀಗ ಪಕ್ಷೇತರರು ಕೂಡ ಸೇರ್ಕೊಂಡಿರೋದ್ರಿಂದ 5 ವಕೀಲರ ವಾದ ಪ್ರತಿವಾದ ಆಲಿಸಿದ ನಂತರ ಸುಪ್ರೀಂ ಕೋರ್ಟ್ ತನ್ನ ಆದೇಶವನ್ನು ನೀಡಬೇಕು. ಈ ಎಲ್ಲ ಪ್ರಕ್ರಿಯೆಯನ್ನ ಕೋರ್ಟ್ ಇವತ್ತೇ ಪೂರ್ಣಗೊಳಿಸುತ್ತಾ ಅಥವಾ ನಾಳೆಗೆ ಕಾಯ್ದಿರಿಸಿಕೊಳ್ಳುತ್ತಾ ಅನ್ನುವಂತ ಕುತೂಹಲ ಕೂಡ ಇದೆ. ಪ್ರತಿಭಾ ಎಸ್, ಹಾಗೆ ಮತ್ತೊಂದು ಕಡೆ ಈ ಮೈತ್ರಿ ಪಾಳ್ಯದಲ್ಲಿರುವಂತಹ ಅಸ್ತ್ರ, ಮೊದಲ ದಿನ ಮಾಡಿದಂತಹ ಅದೇ ಒಂದು ಕ್ರಿಯಾಲೋಪದ ಕುರಿತಾಗಿ ರೂಲಿಂಗ್ ನೀಡುವಂತೆ ವಿಶ್ವಾಸಮತ ಚರ್ಚೆ ಶುರುವಾಗ್ತಾ ಇದ್ದಂತೆ ಪಟ್ಟು ಹಿಡಿಯುವಂತಹ ಸಾಧ್ಯತೆ ಎನ್ನುವಂಥದ್ದು, ಆ ಪ್ಲಾನ್ ನಿಜಕ್ಕೂ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತ? ಆ ಪ್ಲಾನ್ ಇವತ್ತು ಕೂಡ ಅಪ್ಲೈ ಮಾಡುವಂತಹ ಚಾನ್ಸಸ್ ಎಷ್ಟು ಅನಿಸ್ತಾ ಇದೆ ಅಂತ? ಅದು ಇವತ್ತು ಫಸ್ಟ್ ಸದನ ಶುರು ಆಗ್ತದಂಗೆ ಎಳೆಯಕ್ಕೆ ಏನಾದ್ರೂ ಒಂದು ಕಾರಣ ಹುಡ್ಕೋಬೇಕಲ್ಲ, ಅದಕ್ಕೆ ರೂಲಿಂಗ್ ಕೊಡಿ ಕ್ರಿಯಾಲೋಪದ. ಸಿದ್ದರಾಮಯ್ಯನವರು ಕ್ರಿಯಾಲೋಪವನ್ನ ಎತ್ತಿ ಇಡೀ ಸದನ ದಿಕ್ಕು ತಪ್ಪುವಂತೆ ಮೊದಲ ದಿನ ಮಾಡಿದ್ರು. ಕ್ರಿಯಾಲೋಪದ ಮೇಲೆ ಮುಕ್ಕಾಲು ದಿನ ಚರ್ಚೆ ನಡೆಯುವಂತೆ ನೋಡ್ಕೊಂಡಿದ್ರು. ಇವತ್ತು ಕೂಡ ಅದೇ ಅಸ್ತ್ರವನ್ನ ಬಳಸಿ ಕ್ರಿಯಾಲೋಪದ ಕುರಿತಂತೆ ರೂಲಿಂಗ್ ಕಾಯ್ದಿರಿಸಿದ್ದಾರೆ ಸರ್. ಹೀಗಾಗಿ ರೂಲಿಂಗ್ ನೀಡಿ ಅಂತೇಳಿ ಸ್ಪೀಕರ್ ಅವರನ್ನೇ ಇಕ್ಕಟ್ಟಿಗೆ ಸಿಲುಕಿಸುವಂತ ಸಾಧ್ಯತೆಯೂ ಇದೆ. ಪ್ರತಿಮಾ,